ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಇದೀಗ ಹೆಡ್ಲೈನ್ಸ್. ಐತಿಹಾಸಿಕ ತೀರ್ಪು ನೀಡಿದ ಸುಪ್ರೀಂ ಕೋರ್ಟ್, ರಾಮ ಮಂದಿರ ನಿರ್ಮಾಣಕ್ಕೆ ಗ್ರೀನ್ ಸಿಗ್ನಲ್. ಸುನ್ನಿ ವಕ್ಫ್ ಬೋರ್ಡ್ಗೆ ಪ್ರತ್ಯೇಕ 5 ಎಕರೆ ಜಮೀನು, ಸುಪ್ರೀಂ ಆದೇಶ. ರೈತರ ಭೂಮಿಯನ್ನ ಕಾಮಗಾರಿಗಾಗಿ ಬಳಸಲಾಗುತ್ತಿದೆ, ಅನ್ನದಾತನಿಗೆ ಜೀವನ ಸಾಗಿಸಲು ಕಷ್ಟವಾಗುತ್ತಿದೆ. ಬೆಳಗಾವಿಯಲ್ಲಿ ರೈತ ಮುಖಂಡ ಚುನ್ನಪ್ಪ ಪೂಜಾರಿ ಆಕ್ರೋಶ. ಶತಮಾನಗಳ ಪ್ರಶ್ನೆಯಾಗಿ ಉಳಿದಿದ್ದ ಅಯೋಧ್ಯೆ ತೀರ್ಪು ಪ್ರಕಟ, ನಾವು ಇದನ್ನು ಸ್ವಾಗತಿಸುತ್ತೇವೆ, ಸಂವಿಧಾನಕ್ಕೆ ಎಲ್ಲರೂ ಬದ್ಧ, ಶಾಸಕ ಅಭಯ್ ಪಾಟೀಲ್ ಅಭಿಮತ. ಈಗ ವಾರ್ತೆಗಳ ವಿವರ. ಸುಮಾರು ವರ್ಷಗಳಿಂದ ಕಾದುಕೊಳ್ತಿದ್ದ ಜನತೆಗೆ ಮಹಾ ತೀರ್ಪು ಸುಪ್ರೀಂ ಕೋರ್ಟ್ ಪ್ರಕಟಿಸಿದೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ನ್ಯಾಯಮೂರ್ತಿ ಎಸ್ ಎ ಬೊಬ್ಡೆ, ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ, ಕರ್ನಾಟಕ ಮೂಲದ ನ್ಯಾಯಮೂರ್ತಿ ಅಬ್ದುಲ್ ನಜೀರ್ ಮತ್ತು ನ್ಯಾಯಮೂರ್ತಿ ಅಶೋಕ್ ಭೂಷಣ್ ನ್ಯಾಯಾಧೀಶರ ಸಾಂವಿಧಾನಿಕ ಪೀಠದ 5:0 ಸರ್ವಸಮ್ಮತದಿಂದ ತೀರ್ಪು ಪ್ರಕಟಿಸಿದೆ. ಒಟ್ಟು 1045 ಪುಟಗಳನ್ನು ಒಳಗೊಂಡ ಐತಿಹಾಸಿಕ ಅಯೋಧ್ಯೆ ತೀರ್ಪು ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ಪೀಠ ಪ್ರಕಟಿಸಿದೆ. ಜನರ ಧಾರ್ಮಿಕ ನಂಬಿಕೆಗಳನ್ನು ಗೌರವಿಸುತ್ತೇವೆ, ಪೂಜೆ ಮಾಡುವರ ಹಕ್ಕನ್ನು ಮಾನ್ಯ ಮಾಡಿದ್ದೇವೆ ಎಂದು ತಿಳಿಸಿದೆ. ತೀರ್ಪಿನ ಮುಖ್ಯ ಅಂಶಗಳು: ಅಯೋಧ್ಯೆಯಲ್ಲಿ ಮುಸ್ಲಿಮರಿಗೆ 5 ಎಕರೆ ಪರ್ಯಾಯ ಭೂಮಿ ನೀಡಬೇಕು, ರಾಮ ಮಂದಿರ ನಿರ್ಮಾಣಕ್ಕೆ 3 ತಿಂಗಳಲ್ಲಿ ಸಮಿತಿ ರಚಿಸಬೇಕು, ರಾಮ ಮಂದಿರ ನಿರ್ಮಾಣ ಹೊಣೆ ಕೇಂದ್ರ ಸರ್ಕಾರಕ್ಕೆ ಸೇರಿದ್ದು, ದೇವಸ್ಥಾನ ನಿರ್ಮಾಣಕ್ಕೆ ಟ್ರಸ್ಟ್ ಸ್ಥಾಪಿಸಬೇಕು, ವಿವಾದಿತ 2.77 ಎಕರೆಯಲ್ಲಿ ಕೇವಲ ರಾಮ್ಲಲ್ಲಾಗೆ ಮಾತ್ರ ಅಧಿಕಾರವಿದೆ, ಬಾಬ್ರಿ ಮಸೀದಿ ಭೂಮಿ ಮಾಲೀಕತ್ವ ಶಿಯಾ ವಕ್ಫ್ ಬೋರ್ಡ್ಗೆ ಒಳಪಟ್ಟಿದ್ದಲ್ಲ ಮತ್ತು ಹಕ್ಕಿಲ್ಲ, ಬಾಬರ್ ಕಮಾಂಡರ್ ಮೀರ್ ಬಾಕಿ ಬಾಬ್ರಿ ಮಸೀದಿ ನಿರ್ಮಿಸಿದ್ದು, ಜನರ ಧಾರ್ಮಿಕ ನಂಬಿಕೆಗಳನ್ನು ಗೌರವಿಸುತ್ತೇವೆ, ಪೂಜೆ ಮಾಡುವರ ಹಕ್ಕನ್ನು ಮಾನ್ಯ ಮಾಡಿದ್ದೇವೆ, ಹಿಂದೂ ದೇವಾಲಯ ನಾಶದ ಬಗ್ಗೆ ಸಾಕ್ಷ್ಯ ಇಲ್ಲ, 2ನೇ ಶತಮಾನದಲ್ಲಿ ದೇವಸ್ಥಾನ ಇದ್ದ ಬಗ್ಗೆ ಸಾಕ್ಷಿ ಇದೆ, ಕೇವಲ ಪುರಾತತ್ವ ಸಾಕ್ಷ್ಯವನ್ನಷ್ಟೇ ಅವಲಂಬಿಸಲು ಸಾಧ್ಯವಿಲ್ಲ, ಅಯೋಧ್ಯೆಯಲ್ಲಿ ರಾಮ ಹುಟ್ಟಿದ ಎನ್ನುವ ನಂಬಿಕೆ ಅವಿವಾದಿತ, ರಾಮನ ಮೂರ್ತಿ ಇಟ್ಟ ವಿಚಾರದಲ್ಲಿ ಸುನ್ನಿ ವಕ್ಫ್ ಬೋರ್ಡ್ ವಾದವನ್ನ ಮಾನ್ಯ ಮಾಡುತ್ತೇವೆ. 1949 ರಾಮನ ಮೂರ್ತಿ ಇಡಲಾಗಿತ್ತು, 1856 ನಮಾಜ್ ಮಾಡಲಾಗಿತ್ತು ಎಂಬುದಕ್ಕೆ ಯಾವುದೇ ಪುರಾವೆ ಇಲ್ಲ, ಮಸೀದಿಯ ಕೆಳಗಡೆ ಹಿಂದೂ ರಚನೆ ಇದೆ ಅಂತ ನಂಬಲು ಸಾಧ್ಯವಿಲ್ಲ, ವಿವಾದಿತ ಜಾಗದಲ್ಲಿ ಹಿಂದೂ ಮುಸ್ಲಿಮರು ಪ್ರಾರ್ಥನೆ ಸಲ್ಲಿಸುತ್ತಿದ್ದರು, ಬ್ರಿಟಿಷರು ಆ ಜಾಗವನ್ನ ಪ್ರತ್ಯೇಕಿಸಲು ಬೇಲಿ ಹಾಕಿಸಿದ್ದರು, ಮಸೀದಿಯ ಒಳಗೆ ಮುಸ್ಲಿಮರು, ಆವರಣದಲ್ಲಿ ಹಿಂದೂಗಳು ಪ್ರಾರ್ಥನೆ ಮಾಡುತ್ತಿದ್ದಾರೆ ಎಂಬ ಅಂಶ ತೀರ್ಪಿನಲ್ಲಿದೆ. ರಾಷ್ಟ್ರ ಹೆದ್ದಾರಿ 4 ಅಗಲೀಕರಣಕ್ಕಾಗಿ ರೈತರ ಫಲವತ್ತತೆ ಭೂಮಿಯನ್ನ ಪೂರ್ವ ಮಾಹಿತಿ ನೀಡದೆ ಮತ್ತು ಸಮರ್ಪಕ ಪರಿಹಾರ ಕೊಡದೆ ಕಾಮಗಾರಿಗೆ ಬಳಸಿಕೊಳ್ಳುತ್ತಿರುವುದು ಖಂಡನೀಯ, ಈ ಕೂಡಲೇ ಇದನ್ನು ಸ್ಥಗಿತಗೊಳಿಸಬೇಕೆಂದು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಿ ರಾಷ್ಟ್ರ ಹೆದ್ದಾರಿ 4 ಅಗಲೀಕರಣಕ್ಕಾಗಿ ಖಾನಾಪುರ ತಾಲೂಕಿನ ಐದಲಹೊಂಡ, ಗಣಿಬೈ, ನಿಟ್ಟೂರು, ಹತ್ತರಗುಂಜಿ, ಜಾಡಂಕಲಿ, ಕೆಮೆವಾಡಿ, ಪ್ರಭು ನಗರಗಳಲ್ಲಿಯ ರೈತರ ಭೂಮಿಯನ್ನು ಕಾಮಗಾರಿಗಾಗಿ ಬಳಸಿಕೊಳ್ಳಲಾಗುತ್ತಿದೆ. ಇಲ್ಲಿರುವ ಎಲ್ಲ ರೈತರು ಸಣ್ಣ ಭೂ ಹಿಡುವಳಿದಾರರಾಗಿದ್ದು ಕೃಷಿಯನ್ನು ನಂಬಿ ಜೀವನ ನಡೆಸುತ್ತಿದ್ದು, ಇದೀಗ ಪೂರ್ವ ಮಾಹಿತಿಯನ್ನು ನೀಡದೆ ಯೋಗ್ಯ ಪರಿಹಾರವನ್ನ ಕೊಡದೆ ರಸ್ತೆ ಕಾಮಗಾರಿ ನಡೆಸುತ್ತಿರುವುದರಿಂದ ರೈತರು ಕಂಗಾಲಾಗಿದ್ದಾರೆ, ಕೂಡಲೇ ಇದನ್ನು ಸ್ಥಗಿತಗೊಳಿಸಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ರೈತ ಮುಖಂಡ ಚುನ್ನಪ್ಪ ಪೂಜಾರಿ ಮಾತನಾಡಿ, ಟೋಲ್ನಾಕ ಮತ್ತು ರಸ್ತೆ ಅಗಲೀಕರಣಕ್ಕಾಗಿ 1 ಗುಂಟೆಗೆ 1 ಲಕ್ಷ ಬೆಲೆ ಬಾಳುವ ಜಮೀನನ್ನ ಕೇವಲ 1 ಗುಂಟೆಗೆ 1,200 ರೂಪಾಯಿ ಮಾತ್ರ ಪರಿಹಾರ ನೀಡಿದ್ದು, ಇದೀಗ ಮತ್ತೆ ಸಹಾಯಧನವಿಲ್ಲದೆ ಹೆಚ್ಚುವರಿ ಭೂಮಿಯನ್ನ ತೆಗೆದುಕೊಳ್ಳಲು ಮುಂದಾಗಿದ್ದು, ಕೂಡಲೇ ಇದನ್ನು ಕೈಬಿಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಜಯಶ್ರೀ ಗುರನ್ನವರ್, ಅಶೋಕ್ ಯಮಕನಮರಡಿ, ಗಂಗೂರಾಮ್ ಗುರುವಿ, ಮಲ್ಲಪ್ಪ ಚೌಗ್ಲೆ, ದಯಾನಂದ್ ಕುಂಬಾರ್, ದಶರಥ್ ಗುರವ್ ಸೇರಿದಂತೆ ಅನೇಕ ಜನ ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಈ ಹೆದ್ದಾರಿಗೆ ಟೋಲ್ ನಾಕ ಕಟ್ಟು, ರಸ್ತೆ ಅಗಲೀಕರಣ ಮಾಡ್ತು ಅಂತ ಹೇಳಿ ಭೂಮಿಯನ್ನು ತಗೊಂಡರು. ಇವತ್ತು 1 ಗುಂಟೆಗೆ 1 ಲಕ್ಷ ರೂಪಾಯಿ ಭೂಮಿಯನ್ನು ಬೆಲೆ ಬಾಳುವಂಥ ಭೂಮಿಯನ್ನು ಬರೀ 1,200 ರೂಪಾಯಿ 1 ಗುಂಟೆಗೆ ಭೂಮಿಯನ್ನು ತಗೊಂಡರು. ಇವರಿಗೆ ಅಧಿಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಮತ್ತು ಅದೇ ರೀತಿಯಾಗಿ ಮತ್ತು ಇವತ್ತು 200 ಮೀಟರ್ ಗಂಟಲೆ ಜಾಸ್ತಿ ಮತ್ತು ಭೂಮಿ ತಗೋತಾರು. ಯಾವುದೇ ರೀತಿ ಅವರಿಗೆ ಇವತ್ತು ಸಹಾಯಧನ ಇಲ್ಲದ ಇವತ್ತು ಭೂಮಿಯನ್ನು ಆಕ್ರಮಣ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ವಿಶ್ವವಿದ್ಯಾಲಯಗಳಲ್ಲಿ ಅಂಕಪಟ್ಟಿ ನೀಡಲು ಹೆಚ್ಚು ಹಣ ಪಡೆಯುತ್ತಿರುವ ರಾಜ್ಯ ಸರ್ಕಾರದ ನೀತಿಗೆ ವಿರೋಧಿಸಿ ಬೃಹತ್ ಪ್ರತಿಭಟನೆ ಮಾಡಿದರು. ಶುಕ್ರವಾರ ಬೆಳಗಾವಿಯ ಆರ್ಪಿಡಿ ವೃತ್ತದ ಬಳಿ ವಿಶ್ವವಿದ್ಯಾಲಯಗಳಲ್ಲಿ ಅಂಕಪಟ್ಟಿ ನೀಡಲು ಹೆಚ್ಚು ಹಣ ಪಡೆಯಲಾಗುತ್ತಿದೆ ಎಂದು ರಾಜ್ಯ ಸರ್ಕಾರದ ನೀತಿಗೆ ವಿರೋಧಿಸಿ ಪ್ರತಿಭಟನೆ ಮಾಡಲಾಯಿತು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಇಡಿಜಿಎಸ್ ತಂತ್ರಜ್ಞಾನ ಬಳಕೆ ಮಾಡಿ ಪ್ರತಿಯೊಂದು ಅಂಕಪಟ್ಟಿಗಳ ಮೇಲೆ 150 ಹೆಚ್ಚು ಹಣ ಪಡೆಯಲಾಗುತ್ತಿದೆ. ಸರ್ಕಾರ ಈ ಕೂಡಲೇ ಇಡಿಜಿಎಸ್ ಹಿಂದಕ್ಕೆ ಪಡೆಯಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುತ್ತೆ ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಶಿವಾನಂದ್ ಕಾಂಬಳೆ, ಸವಿತಾ ಕುಂಬಾರ್, ವಿದ್ಯಾರ್ಥಿಗಳಾದ ರೇವತಿ, ಸುರೇಶ್ ಸೇರಿದಂತೆ ವಿವಿಧ ಕಾಲೇಜು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.
ವ್ಯಾಪಾರಿಗಳ ವರ್ಷದ ವಾರ್ಷಿಕೋತ್ಸವ ಅರಕಲಗೂಡಿನಲ್ಲಿ ನಡೆಯಿತು. ಸರ್ಕಾರದ ಬಡವರ ಬಂಧು ಯೋಜನೆಯನ್ನು ಸದುಪಯೋಗ ಪಡಿಸಿಕೊಂಡು ಬೀದಿ ವ್ಯಾಪಾರಿಗಳು ಆರ್ಥಿಕವಾಗಿ ಸಬಲರಾಗಿರುವುದರ ಜೊತೆಗೆ ಸರ್ಕಾರದ ಸಕಲ ಸೌಲಭ್ಯಗಳ ಬಗ್ಗೆ ತಿಳಿದುಕೊಳ್ಳಬೇಕಾದದ್ದು ಅವಶ್ಯಕವಾಗಿದೆ ಎಂದು ಅರಕಲಗೂಡು ಶಾಸಕ ಎಟಿ ರಾಮಸ್ವಾಮಿ ತಿಳಿಸಿದರು. ಅರಕಲಗೂಡು ತಾಲೂಕಿನ ರಾಮನಾಥಪುರದ ಸಂಕ್ರಾಂತಿ ಹಾಲ್ನಲ್ಲಿ ಶುಕ್ರವಾರ ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘಟನೆಗಳ ಒಕ್ಕೂಟದ ಹೋಬಳಿ ಪ್ರಥಮ ಘಟಕದ ವಾರ್ಷಿಕೋತ್ಸವ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಅತ್ಯಂತ ಸಂಕಷ್ಟಕರ ಪರಿಸ್ಥಿತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಜೀವನ ಸಾಗಿಸುತ್ತಿದ್ದು ಸಾಧಕರು ಅವರ ಜೀವನಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸರ್ಕಾರ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೊಳಿಸಿದ್ದು ಅವುಗಳ ಬಗ್ಗೆ ಹೆಚ್ಚಿನ ಪ್ರಮಾಣ ಬೀದಿ ಬದಿ ವ್ಯಾಪಾರಿಗಳು ತಿಳಿದುಕೊಳ್ಳಬೇಕು ಮತ್ತು ಸಂಬಂಧಪಟ್ಟ ಗ್ರಾಮದ ಪಂಚಾಯಿತಿಯ ನಗರ ಪಟ್ಟಣ ಪ್ರದೇಶದಲ್ಲಿನ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಪೂರ್ಣ ಪ್ರಮಾಣದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಮಾಹಿತಿ ನೀಡುವುದರ ಜೊತೆಗೆ ಅವುಗಳನ್ನು ಸಮರ್ಪಕವಾಗಿ ವಿತರಿಸಿದಲ್ಲಿ ಮಾತ್ರ ವ್ಯಾಪಾರಿಗಳ ಜೀವನ ಮಟ್ಟ ಸಾಧಿಸಲು ಸಾಧ್ಯ. ಆ ನಿಟ್ಟಿನಲ್ಲಿ ನನ್ನ ಸಹಕಾರ ಸದಾ ಇದ್ದು ನಾನು ಕೂಡ ರಾಜ್ಯ ಮಟ್ಟದ ಹಿರಿಯ ಅಧಿಕಾರಿಗಳಿಗೆ ಬೀದಿ ಬದಿ ವ್ಯಾಪಾರಿಗಳ ಪರವಾಗಿ ಶಿಫಾರಸು ಮಾಡುವುದಾಗಿ ತಿಳಿಸಿದರು. ನಂತರ ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಸಂಘಟನೆ ಒಕ್ಕೂಟದ ರಾಜ್ಯಾಧ್ಯಕ್ಷ ಸಿ ರಂಗಸ್ವಾಮಿ ಮಾತನಾಡಿದರು. ನಂತರ ಜಿಲ್ಲಾ ಪಂಚಾಯತಿಯ ಮಾಜಿ ಸದಸ್ಯ ಶಂಕರ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಶೌರ್ಯ ಚಕ್ರ ಪ್ರಶಸ್ತಿ ವಿಜೇತ ಭಾರತೀಯ ಯೋಧ ಕೊಡಗಿನ ಪೊನ್ನಂಪೇಟೆಯ ನಿವಾಸಿ ಹೆಚ್ಎನ್ ಮಹೇಶ್ ಜಮ್ಮು ಕಾಶ್ಮೀರದಲ್ಲಿ ತಮಗಾದ ಗುಂಡಿನ ದಾಳಿಯ ಬಗ್ಗೆ ವಿವರಿಸಿದ ಅವರು, ನಮ್ಮ ಮಕ್ಕಳು ತಮ್ಮಂತೆ ಬೀದಿ ಬದಿ ವ್ಯಾಪಾರಿಗಳಾಗದೆ ಅವರನ್ನು ಸಮಾಜದ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸಬೇಕು. ಆ ನಿಟ್ಟಿನಲ್ಲಿ ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದ ಶೌರ್ಯ ಚಕ್ರ ಪ್ರಶಸ್ತಿ ವಿಜೇತ ಭಾರತೀಯ ಯೋಧ ಹೆಚ್ಎನ್ ಮಹೇಶ್, ವೈದ್ಯರಾದ ಡಾಕ್ಟರ್ ರಾಜೇಶ್, ಡಾಕ್ಟರ್ ಪೂಜಾ, ಸಮಾಜ ಸೇವಕ ಉದ್ಯಮಿ ಮೈಲಾರ್ ಶೆಟ್ಟರ್, ಬೆಟ್ಟ ಸೋಗಿಯ ಶಿಕ್ಷಕ ವೀರೇಶ್ ಮತ್ತು ನಿವೃತ್ತ ಪೊಲೀಸ್ ಮುಖ್ಯಪೇದೆ ನಾಗಣ್ಣ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ರಾಮನಾಥ್ಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕಾಳೇಗೌಡ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಶಂಕರಣ್ಣ, ಹಿರಿಯ ಪತ್ರಕರ್ತ ಕುಮಾರಸ್ವಾಮಿ ಸೇರಿದಂತೆ ಅನೇಕರು ಇದ್ದರು. ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯತ್ಗಳ ಕಡೆ ಬೀದಿ ಬದಿ ವ್ಯಾಪಾರಿಗಳನ್ನ ಗುರುತಿಸಬೇಕು. ಆ ಗುರುತಿಸಿ ಅವರಿಗೆ ಒಂದು ಸಮೀಕ್ಷೆ ಮಾಡಬೇಕು, ಐಡೆಂಟಿ ಕಾರ್ಡ್ ಕೊಡಬೇಕು, ಐಡೆಂಟಿ ಕಾರ್ಡ್ ಪ್ರಮಾಣ ಪತ್ರವನ್ನು ಕೊಡಬೇಕು, ಅವರಿಗೆ ಕೊಟ್ಟು ನಾವು ಅದರಲ್ಲಿ ಪಾವಗಡದಲ್ಲಿ ಕಳಪೆ ಶೇಂಗಾ ಬೀಜ ಮಾರಾಟ ಮಾಡುತ್ತಿದ್ದಾರೆಂಬ ಆರೋಪ ಕೇಳಿ ಬಂದಿದೆ. 15 ದಿನವಾದರೂ ಮಳಕೆ ಬಂದಿರುವುದಿಲ್ಲ, ಕಳಪೆ ಶೇಂಗಾ ಬೀಜ ವಿತರಣೆ ಮಾಡಿದ್ದಾರೆ. ಈ ಬಗ್ಗೆ ತಹಸೀಲ್ದಾರ್ ರಾಜವರಿಗೆ ಮಾಲೀಕರ ವಿರುದ್ಧ ಕ್ರಮ ಜರುಗಿಸಿ ಬೆಳೆ ನಷ್ಟ ಪರಿಹಾರ ನೀಡಬೇಕೆಂದು ರೈತ ಸಂಘದ ಅಧ್ಯಕ್ಷ ಜಿ ನರಸಿಂಹರೆಡ್ಡಿ ಮತ್ತು ಚಿಕ್ಕಹಳ್ಳಿ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಅವರಿಗೆ ಬಿತ್ತನೆ ಮಾಡಿದರೆ 15 ಕ್ವಿಂಟಲ್ ಬೀಜದಲ್ಲಿ 100ಕ್ಕೆ 100ರಷ್ಟು ಕೂಡ ಬೀಜ ಗುಟ್ಟದೆ ಸರ್ವನಾಶ ಆಗಿದೆ. ಪೂರ್ತಿ 15 ದಿವಸ ಆದರೂ ಕೂಡ ಒಂದು ಮೊಳಕೆ ಕೂಡ ಬಂದಿಲ್ಲ. ಇಂಥ ಕಳಪೆ ಪೂರ್ತಿ 20,000 ರೂಪಾಯಿ ಒಂದು ಎಕರೆಗೆ ನೀರಾವರಿಗೆ ಖರ್ಚಾಗಿದೆ. ಆ ಖರ್ಚಿನ ಸಮಯತ ಬೆಳೆ ನಷ್ಟ ಪರಿಹಾರವನ್ನು ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು, ತಹಸೀಲ್ದಾರ್ ಮತ್ತು ಅಗ್ರಿಕಲ್ಚರ್ ಸಾಹೇಬರು ಇಮಿಡಿಯೇಟ್ ಎನ್ಕ್ವೈರಿ ಮಾಡಿ ಆ ರೈತರಿಗೆ ಬೆಳೆ ನಷ್ಟ ಪರಿಹಾರವನ್ನು ಕೊಡಿಸಬೇಕು ಅಂತ ಇವತ್ತು ನಮ್ಮ ತಹಸೀಲ್ದಾರ್ ಆಫೀಸ್ಗೆ ತಹಸೀಲ್ದಾರ್ ಅವರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ. 24 ಗಂಟೆ ಒಳಗೆ ನಾವು ಅದನ್ನ ಮಂಡ್ಯ ಕೆಆರ್ಪಟ್ಟಿಯಲ್ಲಿ ರಸ್ತೆ ಬದಿ ವ್ಯಾಪಾರಿಗಳು ಪ್ರತಿಭಟನೆ ನಡೆಸಿದರು. ಪುರಸಭೆ ಆಡಳಿತವು ಪಟ್ಟಣದಲ್ಲಿ ಅಂಗಡಿಗಳ ಮುಂದೆ ಹಾಕಿದ್ದ ಶೀಟುಗಳು ಮತ್ತು ರಸ್ತೆ ಬದಿ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದ ಅಂಗಡಿಗಳನ್ನು ತೆರವುಗೊಳಿಸುವುದರ ವಿರುದ್ಧ ಪುರಸಭೆ ಮುಂಭಾಗ ಪ್ರತಿಭಟನೆ ನಡೆಸಿದರು. ಕೆಆರ್ಪಟ್ಟಿಯ ಮುಖ್ಯ ರಸ್ತೆಯಲ್ಲಿ ಹಣ್ಣು ಹೂವಿನ ವ್ಯಾಪಾರಿಗಳು ರಸ್ತೆ ತಡೆದು ನಮಗೆ ವ್ಯಾಪಾರ ಮಾಡಲು ಅವಕಾಶ ನೀಡಬೇಕು, ಪುರಸಭೆ ಅಧಿಕಾರಿಗಳು ಸರ್ಕಾರದಿಂದ ಯಾವುದೇ ಆದೇಶ ಇಲ್ಲದಿದ್ದರೂ ನಮಗೆ ಮಾಹಿತಿ ನೀಡದೆ ತೊಂದರೆ ನೀಡುತ್ತಿದ್ದಾರೆಂದು ಆರೋಪಿಸಿದರು. ಪುರಸಭೆ ಸದಸ್ಯರಾದ ಕೆಬಿ ಮಹೇಶ್, ಡಿ ಪ್ರೇಮ್ಕುಮಾರ್, ಕೆಸಿ ಮಂಜುನಾಥ್, ರವೀಂದ್ರ ಬಾಬು ಮಾತನಾಡಿ, ಪುರಸಭೆ ಅಧಿಕಾರಿಗಳು ನಮಗೂ ಸಹ ಯಾವುದೇ ಮಾಹಿತಿ ನೀಡಿಲ್ಲ. ಏಕಾಏಕಿ ಎಸಿ ಅವರ ನೇತೃತ್ವದಲ್ಲಿ ಅಂಗಡಿಗಳ ಮುಂದೆ ಹಾಕಿದ್ದ ಸೀಟುಗಳನ್ನು ತೆರವುಗೊಳಿಸಿ ರಸ್ತೆ ಬದಿ ವ್ಯಾಪಾರಿಗಳಿಗೆ ವಿನಾಕಾರಣ ತೊಂದರೆ ನೀಡುತ್ತಿದ್ದಾರೆ, ಸರ್ಕಾರದಿಂದ ಯಾವುದೇ ಆದೇಶ ಇಲ್ಲ, ಇದು ಅಧಿಕಾರಿಗಳಿಗೆ ತರವಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಧಿಕಾರಿಗಳನ್ನ ಕೇಳಿದರೆ ನಾಳೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬರುತ್ತಿರುವುದರಿಂದ ಸ್ವಚ್ಛಗೊಳಿಸುತ್ತಿದ್ದೇವೆ ಎನ್ನುತ್ತಾರೆ. ಹಿಂದೆ ಮುಖ್ಯಮಂತ್ರಿ ಬಂದಾಗ ಏಕೆ ಈ ರೀತಿ ಮಾಡಲಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇದರ ಹಿಂದೆ ಅನರ್ಹ ಶಾಸಕ ಡಾಕ್ಟರ್ ನಾರಾಯಣಗೌಡ ಅವರ ಹಸ್ತಕ್ಷೇಪ ಇಷ್ಟಕ್ಕೆಲ್ಲ ಅವರೇ ಕಾರಣ ಎಂದು ಆರೋಪ ಮಾಡಿದ್ದಾರೆ. ಎಸಿ ಅವರು ಹೇಳಿದ್ರು ಅದಕ್ಕೆ ನಾನು ಹೋದೆ ಅಂತ ಎಸಿ ಅವ್ರ ಮೇಲೆ ಹೇಳಿದ್ರು. ಈಗ ನಾವು ಎಸಿ ಬರೋವರಿಗೆ ಯಾವುದೇ ಕಾರಣಕ್ಕೂ ನಾವು
ಈ ಒಂದು ಚಳುವಳಿಯ ಮುಂದೂಡೋ ಪ್ರಶ್ನೆನೇ ಇಲ್ಲ. ಎಸಿ ಬರಲಿಲ್ಲ ಅಂದ್ರೆ ಡಿಸಿ ಅವರೇ. ಕಾಲೇಜು ಯುವಕ ಮತ್ತು ಯುವತಿಯರ ನಡುವೆ ಮಾರಾಮಾರಿ. ಹಾಸನ ನಗರ ಸಾರಿಗೆ ಬಸ್ ನಿಲ್ದಾಣದಲ್ಲಿ ನಡೆದಿದೆ ಎನ್ನಲಾಗುತ್ತಿರುವ ವಿಡಿಯೋ ವೈರಲ್ ಆಗಿದೆ. ಕಾಲೇಜು ಯುವಕ ಮತ್ತು ಯುವತಿಯರ ನಡುವೆ ಮಾರಾಮಾರಿ. ಹಾಸನ ನಗರ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಯುವಕ ಯುವತಿಯರ ನಡುವೆ ತಾರಕಕ್ಕೇರಿದ ಜಗಳ. ಸಭ್ಯತೆ ಮರೆತು ವರ್ತಿಸಿದ ವಿದ್ಯಾರ್ಥಿಗಳು. ಸ್ಥಳದಲ್ಲಿದ್ದ ಇತರೆ ವಿದ್ಯಾರ್ಥಿಯಿಂದ ವಿಡಿಯೋ ಚಿತ್ರೀಕರಣ. ಪ್ರತಿದಿನ ಸಾವಿರಾರು ವಿದ್ಯಾರ್ಥಿಗಳು ಹಾಸನ ನಗರಕ್ಕೆ ಬಂದು ತೆರಳುತ್ತಾರೆ. ನಗರ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳಿಂದ ಎಲ್ಲೇ ಮೀರಿದ ವರ್ತನೆ. ಯುವತಿಯ ಚುಡಾಯಿಸಿದ ಆರೋಪ. ಯುವಕನ ಬಟ್ಟೆ ಕಿತ್ತ ಯುವತಿ. ಯುವಕನಿಂದ ಯುವತಿಗೆ ಕಪಾಳ ಮೋಕ್ಷ. ಪೋಷಕರಿಗೆ ಮುಜುಗರ ತರುವ ನಡವಳಿಕೆ ಎಂದು ಹೇಳಲಾಗಿದೆ. ಗೋಕಾಕ್ ತಾಲೂಕಿನ ಕೊಣ್ಣೂರಿನಲ್ಲಿ ಕೊಣ್ಣೂರು ಕಬಡ್ಡಿ ಪ್ರೋ ಲೀಗ್ ಮತ್ತು ಶ್ರೀ ಕಾಡಸಿದ್ದೇಶ್ವರ ಕಬಡ್ಡಿ ತಂಡದ ಸಂಯುಕ್ತ ಆಶ್ರಯದಲ್ಲಿ 3 ದಿನಗಳ ಪುರುಷ ಮುಕ್ತ ಕಬಡ್ಡಿ ಪಂದ್ಯಾವಳಿಗಳ ಉದ್ಘಾಟನಾ ಸಮಾರಂಭ ನಡೆಯಿತು. ಸಮಾರಂಭವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಭಾಗವಹಿಸಿದ ಸ್ಪರ್ಧಾಳುಗಳಿಗೆ ಶುಭ ಹಾರೈಸಿದರು. ಈ ಸಮಾರಂಭದ ಉದ್ಘಾಟಕರಾಗಿ ಕೊಣ್ಣೂರು ಪುರಸಭೆಯ ಮುಖ್ಯಾಧಿಕಾರಿಯಾದ ಸಂಪತ್ರಾವ್ ಕುರುಣಿ ಅವರು ಮಾತನಾಡಿ, ಯಾವುದೇ ಸ್ಪರ್ಧೆಯಾಗಲಿ ಗೆಲ್ಲುವುದಕ್ಕಿಂತ ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಮುಖ್ಯ. ಅದಲ್ಲದೆ ಸ್ಪರ್ಧಾಳುಗಳು ಕಬಡ್ಡಿ ಸಂತೋಷದಿಂದ ಆಟವಾಡಲು ವಿನಂತಿಸಿದರು. ಅದಲ್ಲದೆ ಪುರಸಭೆ ಸದಸ್ಯರಾದ ಮಾರುತಿ ಪೂಜಾರಿ ಅವರು ಮಾತನಾಡಿ, ಇದೇ ರೀತಿ ಯುವಕರು ಆಡುವುದಾದರೆ ಮುಂದಿನ ದಿನಗಳಲ್ಲಿ ಮ್ಯಾಟ್ ರೀತಿಯಲ್ಲಿ ತಮಗೆ ಆದ ಆಟದ ಮೈದಾನವನ್ನು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುರಸಭೆಯಿಂದ ನಿರ್ಮಿಸಿಕೊಡಲು ಹೇಳಿದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ವಿನೋದ್ ಕರನಿಂಗ, ಬಸವರಾಜ್ ಮನವಡ್ಡರ್, ಮಾರುತಿ ಪೂಜಾರಿ, ಧನ್ಯಕುಮಾರ್ ಮೇಗೇರಿ, ಕುಮಾರ್ ಕೊಣ್ಣೂರ್, ಅಟಲ್ ಕಡಲಗಿ, ಸುಧೀರ್ ಹಲ್ಲೊಳ್ಳಿ, ಬಿಜೆಪಿ ಧುರಣರಾದ ವಿರೂಪಾಕ್ಷ ಯಲಿಗಾರ್, ಪ್ರಶಾಂತ್ ಮೂಡಲಗಿ ಹಾಗೂ ಕಬಡ್ಡಿ ಸ್ಪರ್ಧೆಯನ್ನು ನಡೆಸಲು ಹಗಲಿರುಳು ಶ್ರಮಿಸಿ 9 ಗ್ರಾಮಗಳನ್ನು ಒಟ್ಟುಗೂಡಿಸಿದ ಮಂಜುನಾಥ್ ಗಾಡಿವಡ್ಡರ್, ಮಹಾಲಿಂಗ್ ತಡಸಲ ಮಠ ಉಪಸ್ಥರಿದ್ದರು. ಅಲ್ಲಿಂಗ್ ತರಿಸಲು ಹಾಗೂ ಮಂಜು ಗಾಡಿವಡ್ಡರ್ ಬಹಳ ಒಂದು ಮುತುವರ್ಜಿ ವಹಿಸಿ ಈ ಒಂದು ಸುಸಜ್ಜಿತ ಒಂದು ಕ್ರೀಡಾಂಗಣದಲ್ಲಿ ಎಲ್ಲ ವ್ಯವಸ್ಥೆಯೊಂದಿಗೆ ಮಾಡಿರುವಂತಹ ಶ್ರೀ ಅಲ್ಲಿಂಗ್ ತರಿಸಲು ಮತ್ತು ಮಂಜು ಗಾಡಿವಡ್ಡರ್ ಅವರಿಗೆ ನಾನು ನಮ್ಮ ಕಣ್ಣು ಗೋಕಾಕ್ ತಾಲೂಕಿನ ಘಟಪ್ರಭಾ ಪಿಜಿ ಮಲ್ಲಾಪುರ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ನಡೆಯಿತು. ಸಭೆಗೆ ಪ್ರಕಾಶ್ ಡಾಂಗಿ ಮತ್ತು ಪ್ರಕಾಶ್ ಭಾಗ್ಯವಾಡಿ, ಮಂಜುಳಾ ರಾಮನಟ್ಟಿ ಮತ್ತು ಇನ್ನಿತರ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದರು. ಮತ್ತು ಸಭೆಯನ್ನು ಉದ್ದೇಶಿಸಿ ಪ್ರಕಾಶ್ ಡಾಂಗಿ ಮಾತನಾಡಿ, ಲಖನ್ ಜಾರಕಿಹೊಳಿ ಅವರು ಹಲವಾರು ವಿಷಯಗಳ ಬಗ್ಗೆ ಮತ್ತು ತಮ್ಮ ಸರ್ಕಾರ ಬಂದರೆ ಜನರಿಗೆ ಒಳ್ಳೆಯ ಅನುಕೂಲ ಮಾಡಿಕೊಡುವುದಾಗಿ ಮತ್ತು ಮನೆಗಳಿಗೆ 30,000 ತೆಗೆದುಕೊಂಡು ಕೊಡುವ ಜನರಿಗೆ ಒಳ್ಳೆಯ ಪಾಠ ಕಲಿಸುವುದಾಗಿ ಹೇಳಿದರು. ಮತ್ತು ಇನ್ನು ಅನೇಕ ಸಮಸ್ಯೆಗಳ ಬಗ್ಗೆ ಜವಾಬ್ದಾರಿ ತಗೊಂಡು ನೆರವೇರಿಸಿ ಕೊಡುತ್ತೇನೆ ಎಂದು ಈ ಸಭೆಯಲ್ಲಿ ಮಾತನಾಡಿದರು. ರಾಮದೇವರಿಗೆ ಪಾದಗಳನ್ನು ನಮಸ್ಕರಿಸುತ್ತಾ ವೇದಿಕೆ ಮೇಲಿದ್ದಂಥ ಪ್ರಕಾಶ್ ಡಾಂಗಿ ಅವರು, ಮಹಿಳಾ ಅಧ್ಯಕ್ಷರೇ ಹಾಗೂ ಇನ್ನು ಹಿರಿಯರೇ ಹಾಗೂ ಈ ಸಭೆಗೆ ಆಗಮಿಸಿದಂಥ ಎಲ್ಲ ಸಹೋದರ ಸಹೋದರಿಯರಾದ ತಾಯಂದಿರೇ ಹಾಗೂ ಯುವಕರೇ ಮತ್ತು ಹಿರಿಯರೇ, ಈಗಾಗಲೇ ಪ್ರಕಾಶ್ ಡಾಂಗಿ ಅವರು ಹೇಳಿದರು, ಪಿ ಜಿ ಮಲ್ಲಾಪುರ ಗ್ರಾಮದಲ್ಲಿ 17 ವಾರ್ಡ್ಗಳು ಬರ್ತಾರೆ. ಖಾನಾಪುರ ತಾಲೂಕಿನ ನಂದಗಡ ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ಸುಮಾ ನಾಯಕ್ ಅವರ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಯಿತು. ಈದ್ ಮಿಲಾದ್ ಹಬ್ಬದ ಹಿನ್ನೆಲೆಯಲ್ಲಿ ಅಹಿತಕರ ಘಟನೆಗಳು ನಡೆಯದಂತೆ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಗ್ರಾಮಗಳ ಎಲ್ಲಾ ಧರ್ಮದ ಮುಖಂಡರುಗಳನ್ನು ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನಂದಗಡ ಗ್ರಾಮದ ಹಿರಿಯ ಮುಖಂಡ ಪಿಕೆ ಪಾಟೀಲ್, ನಾವು ಯಾವುದೇ ಜಾತಿ ಧರ್ಮದವರಾಗಿದ್ದರೂ ನಾವು ಭಾರತೀಯರು, ನಾವೆಲ್ಲರೂ ಒಂದೇ ಮತ್ತು ಒಂದೇ ಸಂವಿಧಾನದ ಅಡಿಯಲ್ಲಿ ಜೀವನ ಸಾಗಿಸುತ್ತಿರುವವರು, ಹಾಗಾಗಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬಾರದ ರೀತಿಯಲ್ಲಿ ನಡೆದುಕೊಳ್ಳೋಣ ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ನಂದಗಡ ಪೊಲೀಸ್ ಠಾಣೆಯ ಪಿಎಸ್ಐ ಸುಮಾ ನಾಯಕ್, ಸಾರ್ವಜನಿಕರಿಗೆ ತೊಂದರೆಯಾಗದ ರೀತಿಯಲ್ಲಿ ಹಬ್ಬವನ್ನ ಆಚರಿಸಬೇಕು, ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಮಂಡ್ಯ ಕೆಆರ್ಪೇಟೆ ಪಟ್ಟಣದಲ್ಲಿ ಜಿಲ್ಲಾಡಳಿತವು ಇಂದು ಆಯೋಜಿಸಿರುವ ಬೃಹತ್ ಉಚಿತ ಆರೋಗ್ಯ ಮೇಳವು ನಿಗದಿಯಾಗಿರುವಂತೆ ನಡೆಯಲಿದೆ ಎಂದು ಮಂಡ್ಯ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮಂಚೇಗೌಡ ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಪೂರ್ವ ನಿಗದಿಯಂತೆ ಕೆಆರ್ಪೇಟೆಗೆ ಹೆಲಿಕಾಪ್ಟರ್ನಲ್ಲಿ ಆಗಮಿಸುತ್ತಿದ್ದಾರೆ. ಕೆಆರ್ಪೇಟೆಯ ಸಾರ್ವಜನಿಕರು ಹಾಗೂ ನಾಗರಿಕ ಬಂಧುಗಳು ಆರೋಗ್ಯ ಮೇಳದಲ್ಲಿ ಭಾಗವಹಿಸಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ನೆಮ್ಮದಿಯ ಜೀವನ ನಡೆಸಬೇಕೆಂದು ಶಾಸಕ ನಾರಾಯಣಗೌಡರ ಅಭಿಮಾನಿಗಳ ಬಳಗದ ಅಧ್ಯಕ್ಷ ಚಂದ್ರಮೋಹನ್ ಮತ್ತು ಡಿಎಚ್ಒ ಮಂಚೇಗೌಡ ಮನವಿ ಮಾಡಿದ್ದಾರೆ. ಆರೋಗ್ಯ ಮೇಳಕ್ಕೆ ಸಕಲ ಸಿದ್ಧತೆಗಳು ಸಂಪೂರ್ಣಗೊಂಡಿದ್ದು ತಾಲೂಕಿನಾದ್ಯಂತ ಸಾರ್ವಜನಿಕರು ಆರೋಗ್ಯ ಮೇಳಕ್ಕೆ ಆಗಮಿಸುತ್ತಿದ್ದಾರೆ. ಕನಿಷ್ಠ 25,000 ಜನರಿಗೆ ಎಲ್ಲಾ ಬಗೆಯ ಆರೋಗ್ಯ ಪರೀಕ್ಷೆಗಳು ನಡೆಯಲಿವೆ ಎಂದು ಡಾಕ್ಟರ್ ಮಂಚೇಗೌಡ ತಿಳಿಸಿದ್ದಾರೆ. ಆರೋಗ್ಯ ಮೇಳ ಮಂಡ್ಯ ಜಿಲ್ಲಾ ಆಡಳಿತ ವತಿಯಿಂದ ಹಾಗೂ ನಾರಾಯಣಗೌಡರ ಅಭಿಮಾನಿ ಬಳಗದಿಂದ ಏನು ನಿರ್ಧಾರ ಆಗಿತ್ತೋ ಅದು
ಏನು ಈ ಸುಪ್ರೀಂ ಕೋರ್ಟ್ನ ಆದೇಶದನ್ವಯ ಗೊಂದಲ ಏನಿಲ್ಲ, ಮುಖ್ಯಮಂತ್ರಿಗಳು ಆಗಮಿಸ್ತಾ ಇದ್ದಾರೆ ಹಾಗೂ ಸಚಿವರುಗಳು ಆಗಮಿಸ್ತಾ ಇದ್ದಾರೆ. ಇದನ್ನು ನಾರಾಯಣಗೌಡರು ಕನ್ಫರ್ಮ್ ಮಾಡಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಬರುವಂತೆ ಮಾಡುತ್ತಿರುವ ಐದನೇ ದಿನದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರು ಬೆಂಬಲ ಸೂಚಿಸಿದ್ದಾರೆ. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಬರುವಂತೆ ಮಾಡುತ್ತಿರುವ ಐದನೇ ದಿನದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರು ಬೆಂಬಲ ಸೂಚಿಸಿದ್ದಾರೆ. ಮಂಡ್ಯ ಕೆಆರ್ಪೇಟೆ ಪಟ್ಟಣದ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಅನರ್ಹ ಶಾಸಕ ಡಾಕ್ಟರ್ ನಾರಾಯಣಗೌಡರ ನೇತೃತ್ವದಲ್ಲಿ ನಡೆಯುತ್ತಿರುವ ಬೃಹತ್ ಆರೋಗ್ಯ ಮೇಳಕ್ಕೆ ಹರಿದು ಬಂದ ಜನಸಾಗರ. ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ಪರಶುರಾಮ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಅನರ್ಹ ಶಾಸಕ ನಾರಾಯಣಗೌಡರಿಂದ ಆರೋಗ್ಯ ಮೇಳದ ಯಶಸ್ಸಿಗಾಗಿ ವಿಶೇಷ ಗಣಪತಿ ಪೂಜೆಯನ್ನ ಮಾಡಿದರು. ಮಂಡ್ಯ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮಂಚೇಗೌಡ ಅವರಿಂದ ಶಿಬಿರದ ಉಸ್ತುವಾರಿ ವಹಿಸಿದ್ದಾರೆ. ಸ್ಥಳದಲ್ಲಿ ರೋಗಿಗಳಿಗೆ ಔಷಧಗಳು ಹಾಗೂ ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡುತ್ತಾರೆ. ಅಚ್ಚುಕಟ್ಟಾಗಿ ಗಲಾಟೆ ಗದ್ದಲಗಳಿಗೆ ಅವಕಾಶವಿಲ್ಲದಂತೆ ಶಿಸ್ತುಬದ್ದವಾಗಿ ನಡೆಯುತ್ತಿರುವ ಆರೋಗ್ಯ ಮೇಳ ಕನಿಷ್ಠ 25,000 ಜನರಿಗೆ ಉಚಿತ ಪ್ರಾಮಾಣಿಕ ಸೇವೆ ನೀಡಲು ನಾರಾಯಣಗೌಡರ ನೇತೃತ್ವದಲ್ಲಿ ನಡೆಯುತ್ತಿರುವ ಆರೋಗ್ಯ ಮೇಳ ಆಮೇಲೆ ನಮ್ಮ ಆಲಮೇಲ ಕೆಬಿ ಶಾಖಾಧಿಕಾರಿ ಬಸವರಾಜ್ ಮಣ್ಣೂರ್ ಅವರ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಲಗಮಣ್ಣ ಕತ್ತನಳ್ಳಿ ಆರೋಪ ಮಾಡಿ ಮಾಹಿತಿ ನೀಡಿದರು. ಖಚಿತ ಮಾಹಿತಿ ಮೇರೆಗೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ದಾಳಿ ವೇಳೆ 10,000 ರೂಪಾಯಿ ಹಣ ವಶಪಡಿಸಿಕೊಂಡ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ. ಡಿವೈಎಸ್ಪಿ ಜೆ ರಘು, ಸಿಪಿಐ ಶಿವಶಂಕರ್ ಗಣಾಚಾರಿ, ರಾಘವೇಂದ್ರ ಹಳ್ಳೂರ್ ನೇತೃತ್ವದ ತಂಡ ದಾಳಿ ನಡೆಸಿದೆ. ತಾಲೂಕಿನ ಬಳಗಾನೂರು ಗ್ರಾಮದ ಖಾಸಗಿ ಹೋಟೆಲ್ನಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದ ಅಧಿಕಾರಿ. ಈ ಒಂದು ಘಟನೆ ಆಲಮೇಲ್ ಕೆಇಬಿಯಲ್ಲಿ ನಡೆದಿದೆ. ಅದಕ್ಕೇನದ ಅವತ್ತು ಸ್ನೇಹಿಂದ ಹೊರಟಿದ್ದೇವೆ, ಅವರು ಕಲ್ಲೊಳಗಲ್ಲಿ ಹೊರತಾರೆ. ಇದಾಗಿತ್ತು ಕಂಬ ಬಿದ್ದಿದ್ದರು, ಕಂಬ ಬೀಳನ್ನು ಅವರು ಅಲ್ಲಿ ಬಂದು ಬಾತ್ ಕರೆದ್ರು. ರೋಜ್ ಹೋಗೋಣ ಏನದ ಈ ಸೈ ಮಾಡೋಕೆನದ 10,000 ರೂಪಾಯಿ ಆತಂತ. ಯಾರು ಹೇಳಿದ್ರು? ಇವರು ಸೆಕ್ಷನ್ ಆಫೀಸರ್. ಸೆಕ್ಷನ್ ಆಫೀಸರ್ ಹೆಸರು ಏನು ಹೇಳ್ರಿ? ಇವ್ರಿ, ಅವ್ರ ಹೆಸರು ನಮ್ಗೆ ಗೊತ್ತಿಲ್ಲ. ಅಡ್ಡ ಹೆಸರು ಮನೋರು, ಅಡ್ಡ ಹೆಸರು ಮನೋರು. ಶತಮಾನಗಳ ಪ್ರಶ್ನೆಯಾಗಿ ಉಳಿದಿದ್ದ ಅಯೋಧ್ಯೆ ತೀರ್ಪು ಇಂದು ಪ್ರಕಟವಾಗಿದ್ದು ಅದನ್ನು ನಾವು ಸ್ವಾಗತಿಸುತ್ತೇವೆ ಎಂದು ಬೆಳಗಾವಿ ದಕ್ಷಿಣ ಭಾಗದ ಶಾಸಕ ಅಭಯ್ ಪಾಟೀಲ್ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಅವರು, ಬಹು ನಿರೀಕ್ಷಿತ ಅಯೋಧ್ಯೆ ತೀರ್ಪನ್ನ ಸುಪ್ರೀಂ ಕೋರ್ಟ್ ಪ್ರಕಟಣೆ ಮಾಡಿದ್ದು ಅದನ್ನು ನಾವು ಸ್ವಾಗತಿಸುತ್ತೇವೆ. ಸಂವಿಧಾನಕ್ಕೆ ಎಲ್ಲರೂ ಬದ್ಧರಾಗಿರಬೇಕೆಂದು ಹೇಳಿದರು. ಎಲ್ಲರೂ ನ್ಯಾಯಾಲಯ ತೀರ್ಪಿಗೆ ಬದ್ಧರಾಗಬೇಕಂತ ಹೇಳಿ ತಮ್ಮ ಮುಖಾಂತರ ವಿನಂತಿಯನ್ನ ಮಾಡ್ತೀವಿ. ಆಜ್ ರಾಮ ಮಂದಿರ ವಿಷಯ ಸರ್ವೋಚ್ಚ ನ್ಯಾಯಾಲಯ ನಿರ್ಣಯ ಇಟ್ಟಲ್ಲ ಇದು ಆ ಜಡ್ಜ್ಮೆಂಟ್ ಅಲ್ಲ. ಜಡ್ಜ್ಮೆಂಟ್ ಸಮಿ ಸ್ವಾಗತ ಕರ್ತು ಆಣಿ ಸಗಳ್ಯಾನೇ ವಿನಂತಿ ಕರ್ತು ಜೆ ಸುಪ್ರೀಂ ಕೋರ್ಟಾನ ನಿರ್ಣಯ ಗೆಲ್ಲೆ ತ್ಯಾ ನಿರ್ಣಯ ಆಪನ್ ಸಗಳ್ಯಾನಿ ಮಣ್ಣೆ ತಂದಿವೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರೊಂದಿಗೆ ಸೆಣಸಾಡಿ ಬೆಳಗಾವಿಯ ಯೋಧ ವೀರ ಮರಣ ಹೊಂದಿದರು. ಅವರ ಪಾರ್ಥಿವ ಶರೀರವನ್ನು ಸಾಂಬ್ರಾ ವಿಮಾನದ ನಿಲ್ದಾಣದ ಮೂಲಕ ಬರಮಾಡಿಕೊಳ್ಳಲಾಯಿತು. ಜಮ್ಮು ಕಾಶ್ಮೀರದಲ್ಲಿ ಉಗ್ರರೊಂದಿಗೆ ಸೆಣಸಾಡಿ ವೀರ ಮರಣ ಹೊಂದಿದ ಯೋಧ ರಾಹುಲ್ ಸುಳಗೇಕರ್ ಪಾರ್ಥಿವ ಶರೀರವನ್ನು ಬೆಳಗಾವಿ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ಬರಮಾಡಿಕೊಂಡು ಮೆರವಣಿಗೆಯ ಮೂಲಕ ಹುಟ್ಟೂರಿಗೆ ತೆಗೆದುಕೊಂಡು ಹೋಗಲಾಯಿತು. ದೇಶ ರಕ್ಷಣೆಗಾಗಿ ಕೊನೆಸರು ಇರುವವರೆಗೂ ಜಮ್ಮು ಕಾಶ್ಮೀರದಲ್ಲಿ ಉಗ್ರರೊಂದಿಗೆ ನಡೆದ ಗುಂಡಿನ ಚಕಮಕಿಯಲ್ಲಿ ಹುತಾತ್ಮನಾದ ಬೆಳಗಾವಿ ಜಿಲ್ಲೆಯ ಉಂಚಿಗಾಂವ್ ತಾಲೂಕಿನ 24 ವರ್ಷದ ವೀರ ಯೋಧನ ಪಾರ್ಥಿವ ಶರೀರವನ್ನು ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ದುಃಖದಿಂದ ಬರಮಾಡಿಕೊಳ್ಳಲಾಯಿತು. ಜಮ್ಮುವಿನಿಂದ ವಿಮಾನದಲ್ಲಿ ಬಂದ ರಾಹುಲ್ ಅವರ ಪಾರ್ಥಿವ ಶರೀರವನ್ನು ಸೈನಿಕರು ಸ್ವಾಗತ
ಸ್ವಾಗತಿಸಿಕೊಂಡು ಸಕಲ ಸರ್ಕಾರಿ ಗೌರವವನ್ನು ಸಲ್ಲಿಸಿದರು. ವೀರಯೋಧನ ಪಾರ್ಥಿವ ಶರೀರಕ್ಕೆ ಶಾಸಕರಾದ ಅನಿಲ್ ಬೆನಕೆ, ಅಭಯ್ ಪಾಟೀಲ್, ಜಿಲ್ಲಾ ಪಂಚಾಯತಿ ಎಸ್ಇಒ ರಾಜೇಂದ್ರ ಕೆವಿ, ಪೊಲೀಸ್ ಆಯುಕ್ತ ಬಿಎಸ್ ಲೋಕೇಶ್ ಕುಮಾರ್ ಸೇರಿದಂತೆ ಸೈನಿಕ ಅಧಿಕಾರಿಗಳು ಮತ್ತು ಇತರ ಗಣ್ಯರು ಹಾರ ಹಾಕಿ ಹುತಾತ್ಮರಿಗೆ ಅಂತಿಮ ಸಮನ ಸಲ್ಲಿಸಿದರು. ಈ ವೇಳೆ ಜಿಲ್ಲಾಧಿಕಾರಿ ಎಸ್ಬಿ ಬೊಮ್ಮನಹಳ್ಳಿ ಮಾತನಾಡಿ, ಉಗ್ರರೊಂದಿಗೆ ಹೋರಾಡಿ ವೀರ ಮರಣ ಹೊಂದಿದ ಯೋಧನ ಕುಟುಂಬಕ್ಕೆ ದುಃಖವನ್ನ ಸಹಿಸಿಕೊಳ್ಳುವ ಶಕ್ತಿ ನೀಡಲಿ. ಸರ್ಕಾರದಿಂದ ಮೃತ ಯೋಧರ ಕುಟುಂಬಕ್ಕೆ ಸಿಗಬೇಕಾದ ಎಲ್ಲ ಸವಲತ್ತುಗಳನ್ನ ದೊರೆಯುವಂತೆ ಮಾಡುವಲ್ಲಿ ಜಿಲ್ಲಾಡಳಿತ ಕಾರ್ಯನಿರ್ವಹಿಸುತ್ತದೆ. ಅಂತ್ಯಕ್ರಿಯೆಯನ್ನು ಉಂಚುಗವನ್ನು ನೆರವೇರಿಸಲಾಗುತ್ತದೆ ಎಂದರು. ಬಳಿಕ ಹುತಾತ್ಮನ ಪಾರ್ಥಿವ ಶರೀರವನ್ನ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಹುಟ್ಟೂರಾದ ಉಚ್ಚಿಗಾಂವ್ ಗ್ರಾಮಕ್ಕೆ ಸೈನಿಕರ ವಾಹನದಲ್ಲಿ ಮೆರವಣಿಗೆ ಮಾಡುತ್ತಾ ತೆಗೆದುಕೊಂಡು ಹೋಗಲಾಯಿತು. ರಸ್ತೆ ಮಧ್ಯದಲ್ಲಿ ಹಲವಾರು ಸಂಘಟನೆಯ ಕಾರ್ಯಕರ್ತರು, ವಿದ್ಯಾರ್ಥಿಗಳು, ಯುವಕರು ಹೂಹಾರ ಹಾಕಿ ಯೋಧನಿಗೆ ಅಂತಿಮ ನಮನ ಸಲ್ಲಿಸಿದರು. ಮೆರವಣಿಗೆಯ ಬಳಿಕ ಹುಟ್ಟೂರಿನ ಕುಟುಂಬಸ್ಥರ ಹಾಗೂ ಸಾರ್ವಜನಿಕರ ಅಂತಿಮ ದರ್ಶನದ ನಂತರ ಯೋಧನ ಅಂತ್ಯಕ್ರಿಯೆ ನಡೆಯಲಿದೆ. ಅವರ ಕುಟುಂಬಕ್ಕೆ ಆದಂಥ ನಷ್ಟವನ್ನು ಸಹಿಸಿಕೊಳ್ಳಲಿಕ್ಕೆ ಭಗವಂತ ಶಕ್ತಿ ಕೊಡಲಿಕ್ಕೆ ಕೂಡ ನಾನು ಭಗವಂತನಿಗೆ ಪ್ರಾರ್ಥನೆ ಮಾಡ್ತೇನೆ. ಸರ್ಕಾರದಿಂದ ಮೃತ ಯೋಧರ ಕುಟುಂಬಕ್ಕೆ ಸಿಗಬೇಕಾದ ಎಲ್ಲ ಸವಲತ್ತುಗಳನ್ನು ನಾವು ಕೊಡ್ತೇವೆ. ಅವರಿಗೆ ಗ್ರೇಷಿಯಸ್ ರಿಲೀಫ್ ಆಗಿ 5 ಲಕ್ಷ ರೂಪಾಯಿ ಸಿಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ 25 ಲಕ್ಷ ಸಿಗ್ತದೆ. ಮನೆ ಕಟ್ಕೊಳ್ಳಿಕ್ಕೆ ಜಾಗ ಅಥವಾ 15 ಲಕ್ಷ ರೂಪಾಯಿ ಅನ್ನು ಕೂಡ ಕೊಡ್ತಕ್ಕಂಥ ಸೌಲಭ್ಯ ಇದೆ. ಸರ್ಕಾರದಿಂದ ಆ ಮೃತರ ಕುಟುಂಬಕ್ಕೆ ಏನೇನು ಸೌಲಭ್ಯಗಳು ಸಿಗಬೇಕು ಎಲ್ಲವುಗಳನ್ನು ನಾವು ಸರ್ಕಾರದಿಂದ ಕೊಡ್ತಕ್ಕಂಥ ಎಲ್ಲ ಕೆಲಸಗಳನ್ನು ಅಂತ್ಯಸ್ಕರಿಸಿ ಕುಚ್ಚಿಗಾಂವ ಗ್ರಾಮದಲ್ಲಿ ಮೆರವಣಿಗೆ. ಇದೀವತ್ತಿನ ನ್ಯೂಸ್ ವಿತ್ ಕರ್ನಾಟಕ ಆಗಿತ್ತು. ಹೀಗೆ ನೋಡ್ತಾ ಇರಿ.